ಅಲ್ಲಪ್ಪ ಒಂದ್ ದಿವಸ ಬೊಮ್ಮಾಯಿ ಫೋಟೋ ಹಾಕಿರ್ಲಿಲ್ಲ ಕಣ್ರಿ, ಆ ವಿಜಯ ಒಂದ್ ಫೋಟೋ ಬಿಟ್ರೆ ಬೊಮ್ಮಾಯಿದಾಗ್ಲಿ ಕಟ್ಟಿರದಾಗ್ಲಿ ಮೋದಿ ಇಲ್ಲ ಕಣ, ಇವೇ ನಾನೇ ಮೋದಿ ಅಂತ ಪ್ರೀತಮ್ ಗೌಡರು ನಿನ್ನೆ ಬಂದು ಹೇಳ್ಬಿಟ್ರಲ್ಲ, ಅದ್ ಬಹಳ ಸಂತೋಷ ಆಯ್ತು. ನೀವ್ ಹೇಳೋ ಪ್ರಕಾರ ನಾಯಿ ಅನ್ಬಾರ್ದು, ನಾಯಿ ಮೋದಿ ಅಂತ ಸಂದರ್ಭಕ್ಕೆ ಆ ಪದ ಬಳಕೆ ಆಗಿದೆ, ಅಂದ್ಲೇಬೇಕು ಅಂತೇಳಿ ಎಲ್ಲೂ ಕೂಡ ಅಂದ್ಲೇಬೇಕು ಅಥವಾ ಸುಮ್ ಸುಮ್ನೆ ಎಲ್ಲಾರು ಅನ್ನಕ್ ಆಗಲ್ಲ, ಅಂದ್ಲೇಬೇಕು ಅನ್ನೋ ಪದ ಎಲ್ಲೂ ಬರ. ಅವರು ಅದಕ್ಕೆ ಉತ್ತರನು ಕೊಟ್ಟಿದ್ದಾರೆ, ಕೊಟ್ಟಾದ್ಮೇಲೆ ನಮ್ ಶಾಸಕರು ಬಂದು ಪಪ್ಪ ಏನ್ ಹೇಳಿದ್ರು ಯಾರು ಬಂದ್ ಹೇಳೋದು ಇಷ್ಟ ಆಗಿದೆ. ಮತ್ತೆ ಅವ್ರು ಹೇಳಿದ್ರು ಸರ್ ಕಾಂಗ್ರೆಸ್ ಮೂರು ಭಾಗಲಾಗಿದೆ, ಒಂದ್ ಭಾಗದಲ್ಲಿ ಸಿದ್ದಣ್ಣ ಇದ್ದಾರೆ, ಇನ್ನೊಂದ್ ಭಾಗದಲ್ಲಿ ಏನ್ ಮಾಡೋದಿದ್ದಾರೆ, ಇನ್ನೊಂದ್ ಭಾಗದಲ್ಲಿ ಖರ್ಗೆ ಇದ್ದಾರೆ, ಹಾಗಾಗಿ ಅಸ್ತಿತ್ವ ಉಳಿಸ್ಕೊಳಕ್ ಇದರ ಹೇಳಿಕೆ ನೀಡ್ತಾರೆ. ಕಾಂಗ್ರೆಸ್ ಮನೆ ಭಾಗಲೇ ಹಾಕಿ ತೋಟಕ್ ಬಂದಿದ್ರಂತೆ, ಆದ್ರೆ ಮೂರ್ ಭಾಗಲಾಗಿದೆ ಅಂತ. ಹೌದು, ಇವ್ರೆ ಕಾಂಗ್ರೆಸ್ ಮನೆ ಭಾಗಲ್ ತೋಟಕ್ ಬಂದಿದ್ರಂತೆ ಪ್ರೀತಮ್. ಯಾವಾಗ ಹೇಳಿದ್ದಾನೆ ತೊಟ್ಟಕ್ ಬಂದಿದ್ರಲ್ಲ, ಯಾಕೆ ಬಂದಿದ್ರು ಆಮೇಲೆ ಈಗ ಮತ್ತೆ ವಾಪಸ್ ಹೋದ್ರ? ಯಾವ್ದೋ ಒಂದು ಕಾಂಗ್ರೆಸ್ ಮನೆ ಬಾಗಲು ತೊಟ್ಟಕ್ ಬಂದಿದ್ರು, ಕಾಂಗ್ರೆಸ್ ಇರೋದೇ ಒಂದು ಕಾಂಗ್ರೆಸ್, ಯಾವ ಬಾಗಲು ಇಲ್ಲ ಅದಕ್ಕೆ, ಒಂದೇ ಬಾಗಲು ಕಾಂಗ್ರೆಸ್ ಮೇನ್ ಬಾಗಲು, ಕಾಂಗ್ರೆಸ್ ಇರೋದು ಇದ್ದೇ ಇರುತ್ತೆ, ಅದಕ್ಕೇನು ಯಾರು ಇದು ಮಾಡಂಗಿಲ್ಲ, ಕಾಂಗ್ರೆಸ್ ಇರುತ್ತೆ ಅವ್ರಿಗೆ ಹಂಗ ಅನ್ಸಿದೆ ಪಪ್ಪ ಗೊತ್ತಾಗುತ್ತಲ್ಲ. ಈಗ ಕೆಲವೇ ನಾಲ್ಕೈದು ತಿಂಗಳು ಚುನಾವಣೆ ಇದೆ, ಕಾಂಗ್ರೆಸ್ ಮೂರು ಬಾಗಿಲು ಇದೆಯೋ, ಎರಡು ಬಾಗಿಲು ಇದೆಯೋ, ಒಂದು ಬಾಗಿಲು ಇದೆಯೋ, ಹತ್ತಾಗ್ಯವ ಗೊತ್ತಾಗುತ್ತಲ್ರಿ. ಗೊತ್ತಿಲ್ಲ ಅಣ್ಣ, ಮತ್ತೆ ಯಾಕೆ ವಾಪಸ್ ಹೋದ್ರೆ ಅವ್ರಿಗೆ ಕೇಳಿದ್ರೆ ಗೊತ್ತಾಗ್ತದೆ, ಮತ್ತೆ ಯಾಕೆ ವಾಪಸ್ ಹೋದ್ರೆ ಅಂತ ಕೇಳಿ, ವಾಪಸ್ ಹೋಗಿ ಅಂತ ಮತ್ತೆ ಯಾಕೆ ವಾಪಸ್ ಹೋದ್ರು ಅಂತ ಗೊತ್ತಾಗಿಲ್ಲ. ಅರ್ಜಿ ಅಲ್ಲೇ ಆಯ್ತಾ ವಾಪಸ್ ತಂದು ಇರ್ಬೋದೇನಾ, ಅರ್ಜಿ ತಗ ಬರ್ತೀವಿ ಅಂತ ಹೇಳಿದ್ರಿ ತಂದಿದ್ರಿ ನೀವು ಒಮ್ಮೆ ಅವತ್ ಯಾವ್ದು ಇರ್ಲಿಲ್ಲ ಪ್ರೆಸಿಡೆಂಟ್ ಈ ಅರ್ಜಿ ಅಲ್ಲ ಸರಿ ತಂದೆ 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 ನೀವು ಆ ಒಪ್ಪಳ್ಳಿರಲ್ಲ ಅರ್ಜಿಗೆ ಬೇರೆ ಅರ್ಜಿ ತಂದಿರ ಏನಿಲ್ಲ ಇದಾವೆ ಅದು.